ಕಳೆದ 14 ತಿಂಗಳ ಹಿಂದೆ ಅಸೆಂಬ್ಲಿ ಚುನಾವಣೆ ಆದಾಗ ಬಹುದೊಡ್ಡ ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಮೂಡಿ ಬಂದಾಗ ರಾಜ್ಯದ 6.5 ಕೋಟಿ ಜನ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಮ್ಮಲುಗಳನ್ನು ಹೊತ್ತಿದ್ರು. ಬೇರೆ ಬೇರೆ ಕಾರಣಕ್ಕೆ ಮೈತ್ರಿ ಪಕ್ಷಗಳು ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಬಿಜೆಪಿಯನ್ನು ಮತ್ತು ಯಡಿಯೂರಪ್ಪನನ್ನು ಹೊರಗಿಡುವಂಥ ಪ್ರಯತ್ನಗಳನ್ನು ಮಾಡಿದರೂ ಕೂಡ ನಿನ್ನೆಯ ವಾತಾವರಣಗಳನ್ನು ಇಡೀ ರಾಜ್ಯ ಜನತೆ ಗಮನಿಸಿದ್ದಾರೆ. 18 ದಿವಸಗಳ ಕುರುಕ್ಷೇತ್ರ ಯುದ್ಧ ಮುಗಿದು ಇವತ್ತಿಂದ ಕರ್ನಾಟಕ ರಾಜ್ಯದಲ್ಲಿ ಧರ್ಮರಾಯನ ಆಡಳಿತ ಪ್ರಾರಂಭ ಆಗ್ತದೆ. ಕೆಲವೇ ಕ್ಷಣ ಮತ್ತು ಕೆಲವೇ ಗಂಟೆಗಳಲ್ಲಿ, ದಿನಗಳಲ್ಲಿ, ಒಂದೆರಡು ದಿನಗಳಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ರಾಜ್ಯದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೇವೆ. ರೈತರ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿದಂಥ ಯಡಿಯೂರಪ್ಪನವರು ಒಂದು ಸಮೃದ್ಧವಾದಂಥ ಮತ್ತು ಅರ್ಥಗರ್ಭಿತವಾದಂಥ ಸರ್ವಸ್ಪರ್ಶಿ ಸರ್ವವ್ಯಾಪ್ತಿಯಾಗಿರುವಂಥ ಆಡಳಿತವನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ.